ಹಾಯ್ ಫ್ರೆಂಡ್ಸ್, ಈಗ ಸಂಜೆ 7 ಗಂಟೆ ಆಗೈತೆ ನೋಡ್ರಿ. ನಮ್ಮಲ್ಲಿ ಮುಧೋಳದಲ್ಲಿ ರನ್ ಕ್ರೀಡಾಂಗಣದೊಳಗೆ ಒಂದು ಕಾರ್ಯಕ್ರಮ ಐತಿ. ಅಲ್ಲಿ ಸ್ವಲ್ಪ ಸ್ಯಾಂಡಲ್ವುಡ್ ಸ್ಟಾರ್ಸ್ ಎಲ್ಲ ಬರಾಕತ್ತಾರು. ಯಾರ್ಯಾರು ಬರಾಕ್ತಾರಂಥೇಳಿ ನೋಡೋಣ. ಸಾಧ್ಯ ಆದ್ರೆ ವೀಡಿಯೋ ಮಾಡ್ಕೊಂಬರ್ತೇನೆ, ಸಾಧ್ಯ ಆಗಲಿಲ್ಲ ಅಂದ್ರೆ ಇಲ್ಲ. ಯಾರ್ಯಾರು ಬರ್ತಾರಂಥೇಳಿ ನೋಡೋಣ. ಯಾರ್ಯಾರು ಬರ್ತಾರನ್ನು ತಿಳ್ಕೊಂಡು ಬಂದು ನಾಳೆಗೆ ನಿಮ್ಗೆ ಅದನ್ನು ಶೇರ್ ಮಾಡ್ತೇನೆ. ನಾಳೆ ಹೇಳ್ತೇನೆ, ನಾಳೆ ಬ್ಲಾಗ್ನಲ್ಲಿ. ಚಳಿ ಭಾಳ ಐತಿ. ಚಳಿ ಇರೋದರಿಂದ ಇವ್ರಿಗೆಲ್ಲ ಸ್ವೆಟರ್ ಟೊಪ್ಪಿಗೆ ಹಾಕಿನಿ. ನಾನು ಒಂದು ಜಾಕೆಟ್ ಹಾಕ್ಕೊಂಡಿನಿ. ನೋಡೋಣ ಎಷ್ಟೊತ್ತನ ಕೂಡ್ತೀವೋ. ಇವ್ರು ಯಾವಾಗ ಮಲ್ಕೊಂಡು ನೀತಿ ಬಂದೈತಿ ಹೋಗೋಣ ಅಂತಾರೋ ನೋಡೋಣ. ಎಷ್ಟೊತ್ತನ ಕೂಡ್ತೀವೋ ಗೊತ್ತಿಲ್ಲ. ನೋಡೋಣ, ಸ್ವಲ್ಪ ಅಟೆಂಡ್ ಮಾಡಿ ಬರ್ತೀವಿ. ಸಿಬ್ಬಂದಿಯವರೊಂದಿಗೆ ಫೋಟೋ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭಾವಚಿತ್ರ ಪಡೆದುಕೊಳ್ಳುವಂತಹ ಅವಕಾಶ ಡಾಕ್ಟರ್ ತಿಮ್ಮಣ್ಣ ಅರಳಿಕಟ್ಟಿ ಅವರಿಗೆ ಸನ್ಮಾನ, ಗೌರವಪೂರ್ವಕವಾಗಿರುವಂತ ಸನ್ಮಾನ. ನಾವು ಮಾತಾಡ್ತಾ ಬರ್ತಿದ್ವಿ ಎಲ್ಲರೂ, ಇನ್ನೇನ್ ಫ್ಲೈಟ್ ಇಳಿತಾ ಹಿಂದ್ ಕೆಳಗೆ ಇಳಿತೀವಿ ಅಂತ. ಸಡನ್ ನಾಗಿ ಫ್ಲೈಟ್ ತುಸಕ್ಕದ ಮೇಲೆ ಹತ್ಬಿಡತ್ತೆ. ಈ 15-20 ನಿಮಿಷ ಬೇಡದಿರೋ ಟೆನ್ಷನ್. ಏನಾಯ್ತು ಫ್ಲೈಟ್ಗೆ, ಯಾಕೆ ಮತ್ತೆ ಡೇಲಿ ಹತ್ತದ, ಮತ್ತೆ ಇನ್ನೊಂದು ಪ್ರಯಾಣ. ಈ 20 ನಿಮಿಷ ಈ ಪ್ರಯಾಣ ಎಕ್ಸ್ಟ್ರಾ ಜರ್ನಿ ಅನ್ನೋದು ಏನ್ ಬಂತು, ಅದು ನಮ್ಮ ಜೀವನ ಮತ್ತೆ ಮೆಲಕ್ ಹಾಕುತ್ತೆ. ಒಳಗೆ ಒಂದು ಮೆಲಕ್ ಹಾಕ್ತಾ ಅವರ ಉತ್ಸಾಹ ಚೆನ್ನಾಗಿರುತ್ತೆ. ಉತ್ಸಾಹ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಈ ತರ ಉತ್ಸವಗಳು ಸಾಕಷ್ಟು ನಡೆಯುತ್ತೆ. ಅದೇ ತುಂಬಾ ಮುಖ್ಯ. ಮನುಷ್ಯನ್ ಏನೇ ಮಾಡ್ಬೇಕಾದ್ರು ನಾವೇನ್ ಮಾಡ್ತೀವಿ ಅನ್ನೋದಲ್ಲ, ನಮ್ಮಿಂದ ಇನ್ನೊಬ್ರಿಗೆ ಏನಾಗುತ್ತೆ ಅವ್ರಿಗೆ ಅವ್ರ ಮಗದ ನಗು ತರ್ತೀವ ಅನ್ನೋದು ಇದೆಯಲ್ಲ, ಅದು ಅರಳಿಕಟ್ಟಿ ಅವ್ರು ಮಾಡಿರೋದು ವಿಷಯ. ಇನ್ಶೂರೆನ್ಸ್ ಪಾಲಿಸಿ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ಅವರು ಅವ್ರಿಗೋಸ್ಕರ ಮಾಡ್ಕೊಂಡಿದ್ರು ಜನಕ್ಕೆ ಏನಾದ್ರು ತಲುಪಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ಅದಕ್ಕೆ ನಮ್ಗೆ ಕರ ಸರ್. ಇನ್ನು ಮುದ್ದೋಳ್ ಈ ಯಾವ ಮಳಿಗೆಯಲ್ಲಿ ಬಂದಿದ್ದೀನಿ ನೋಡಿ, ನನ್ನ ಮಗನ ಪಿಕ್ಚರ್ ಹೆಸರು, ಎರಡನೇ ಮಗನ ವಿಕ್ರಮ್ ಪಿಕ್ಚರ್ ಹೆಸರು ಕೂಡ ಮುದ್ದೋಳೆ. ಅವನೊಂದ್ರ ಹಾಗೆ ಇರ್ತಾನೆ, ಬೇರೆ ಆಡಿದ್ರೆ ಕೊಟ್ಟೆ ರೆಡಿಯಾಗಿರ್ತದೆ ಕಣ್ಣು ಇಟ್ಕೊಂಡು ನೋಡೋದಕ್ಕೆ ಅದೇ ತರ ಕಾಣಿಸ್ತಾನೆ, ಚೆನ್ನಾಗಿ ಆ ವೈಶ್ವರ್ಯ ಆದ್ರೆ ಅಂತ ಹೇಳಿದ್ದೀನಿ ನಾನು. ಸೊ ಒಂದ್ಸರಿ ಇಲ್ಲಿ ಬರ್ಬೇಕಾಗಿದ್ದೆ ಇವತ್ತು. ಆಕ್ಚುಲ್ ಆಗಿ ಕೆಲವೊಂದ್ಸರಿ ಕಲಾವಿದರಿಗೆ ಯಾವ ತರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋತೀವಿ ನಾವು ಅಂತ ಎಲ್ಲರಿಗೆ ಹೇಳಿದ್ದೀನಿ. ಇಲ್ಲಿ ಇವ್ರಿಗೂ ಹೊರಲಿಕಟ್ಟೆ ಅವ್ರಿಗೂ ಗೊತ್ತಿರಲಿಲ್ಲ. ಆಕ್ಚುಲ್ ಆಗಿ ಇವತ್ತು ನನ್ನ ಹೆಂಡತಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಮೈ ಹುಷಾರಿಲ್ಲ, ಆಪರೇಷನ್ MRI ಸ್ಕ್ಯಾನ್ ಆಗ್ತಿದೆ, ನಾನು ಸೈಟಿಂದ ಇಲ್ಲಿ ಇಡ್ತಾ ಇದ್ದೀನಿ. ನಾನು ಅವಳು ಒಂದು ಮಗು ಎರಿಗೆಗೂ ಬಂದಿಲ್ಲ, ಇವತ್ತು ಬರಲ್ಲ ನೀನು ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಮಾತು ಕೊಟ್ಟಿದ್ದೀನಿ ಅಲ್ಲಿ ಹೋಗ್ಲೇಬೇಕು ಅಂತೇಳಿ ಜನ ನನಗೆ ಕಾಯ್ತಾ ಇರ್ತಾರಲ್ಲಿ, ಅವನ ನಿರಾಸೆ ಮಾಡೋಕ್ಕಿಲ್ಲ, ಚೆನ್ನಾಗೂ ಕಾಣಿಸಲ್ಲ. ನಾನು ಇವಾಗ ಅದನ್ನ ಅಲ್ಲಿ ನಿನಗೆ ಅದು ಅರ್ಥ ಮಾಡ್ಸೋಕ್ಕಾಗ್ತಿಲ್ಲ. ಪೂರ್ತಿ ನಾನು ಅವಳು ಕೊಡಬೇಕಾದ ಪ್ರೀತಿ ನಿಮ್ಮಿಂದ ಕೊಡಕ್ ಆಗಲೇ ಇಲ್ಲ. ದೇವ್ರು ಕೂಡ ಡಿಸೈಡ್ ಮಾಡ್ಬಿಡ್ತಾನೆ, ಈ ನಮ್ಮ ಹೆಂಡತಿಗೆ ಸಮಯ ಕೊಡ್ತಿಲ್ಲ, ಒಂದೆರಡು ಪಿಕ್ಚರ್ ಫ್ಲಾಪ್ ಮಾಡಿದ್ರೆ ಮನೇಲಿ ಕೂತಿರ್ತಾನೆ, ಸೊ ಅವಾಗ ಹೆಂಡತಿಗೆ ಸಮಯ ಕೊಡ್ತಾನೆ. ಸೊ ಆ ಸೋಲ್ನ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡೋಣ. ಮನುಷ್ಯ ಸೋಲ್ಬೇಕು, ಪ್ರತಿಯೊಂದಕ್ಕೂ ಸೋಲ್ಬೇಕು. ಒಂದ್ ದಿವಸ ಹೆಂಡಿಗೂ ಸೋಲ್ಬೇಕು, ಒಂದ್ ದಿವಸ ಮಕ್ಕಳಿಗೋಸ್ಕರ ಸೋಲ್ಬೇಕು. ಸೋತ್ರನೆ ಅವ್ನು ಗೆಲುವಿನ ರುಚಿ ನೋಡೋಕ್ಕಾಗ. ಸೋಲೆ ಇಂದ ಮನುಷ್ಯ ಬರ್ಬೇಕಾದ್ರೆ ಅದು ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಯಾರನ್ನ ಸೋಲೋದೇ ಇಲ್ಲ, ಸಾಧ್ಯ ಇಲ್ಲ. ನನಗಿಂತ ಕುದುರೆ ಓಡಿಸೋದು ಯಾರು ಇಲ್ಲ, ಅಷ್ಟು ಜನ ಕುದುರೆ ಓಡಿಸ್ತೀನಿ. ನೀವು ನನ್ನ ನೋಡಿದ್ರೆ ಅಲ್ಲಿಂದ ನೋಡಿ ನೋಡಿರ್ತೀರ, ಕುದುರೆ ನನಗೆ ನೋಡಿದ್ರೆ ಎಲ್ಲರೂ. ಆದ್ರೆ ಕುದುರೆಯಿಂದಾನೆ ಕೆಳಗೆ ಬೀಳ್ತೀನಿ ನಾನು, ಕುದುರೆ ಬೆಳೆಸಿದ್ದಲ್ಲ ಸಮಯ ಬೆಳೆಸಿ ಮುಳುಗೋಗತ್ತೆ. 2 ಇಂಚು ಸೊಂಟ ಡಾಕ್ಟರ್ ಹತ್ರ ಹೋದ್ರೆ ಸರ್ ಆಪರೇಷನ್ ಮಾಡಿಸ್ಬೋದು ಇಮಿಡಿಯೇಟ್ ಆಗಿ ಅಂತ ಒಂದ್ 5 ಜನ ಡಾಕ್ಟರ್ ಹೇಳ್ತಾರೆ. ನೀವು ಆತರ ಡಾಕ್ಟರ್ ಆಪರೇಷನ್ ಮಾಡಿಸ್ಕೊಳ್ಳೋದು ಅದು ಇವತ್ತು ಸಕ್ಸಸ್ಫುಲ್ ಆಗಿಲ್ಲ. ಸರ್ ಯಾವ ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಬಿಟ್ರೆ ಅದು ಹಂಗೆ ಸರಿ ಮಾಡ್ಕೊಳ್ಳೋಕ್ಕಾಗುತ್ತೆ ನೋಡೋಣ. ಒಂದು ತಿಂಗಳು ಹಂಗೆ ಮಲಿಕೊಂಡು ಒಂದೆರಡು ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಅವ್ರು 4 ಎಕ್ಸಸೈಸ್ ಸರಿ ಮಾಡ್ತಾರೆ. ಸೊ ಇವತ್ತುವರೆಗೂ 12 ದಿವಸ ಎಕ್ಸಸೈಸ್ ನಾನು ಟ್ರೈನಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೆ.